ಕಾಳರಾತ್ರಿಯೇ ದುರ್ಗಾ ಇದು ನವರಾತ್ರಿಯ ಏಳನೇ ದಿನ ದುರ್ಗಾ ಮಾತೆಯನ್ನ ಕಾಳರಾತ್ರಿಯ ಅವತಾರದೊಳಗ ಪೂಜಿಸುವಂತಹ ದಿನ ನೋಡ್ರಿ ಇವತ್ತಿನ ಬಣ್ಣ ನೀಲಿ ಆಗಿರ್ತೈತಿ ಇವತ್ತ ದುರ್ಗಾ ಮಾತೆಗೆ ನಾವು ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನ ನೈವೇದ್ಯ ಹಿಡಿತಾರ ಹಿಂಗಾಗಿ ನಾನು ಕೂಡ ಬೆಲ್ಲವನ್ನ ನೈವೇದ್ಯ ಹಿಡಿದು ಮನ್ಯಾಗ ತಿನ್ನುವಂತ ತಿನ್ನಿಸಿ ಚೋಡ ಅವಲಕ್ಕಿ ಉಷ್ಟು ಆಗ್ಬಿಟ್ಟಿದ್ರು ಹಿಂಗಾಗಿ ಅವಲಕ್ಕಿ ಸಾನಿಸ್ಕೊಂಡು ಶೇಂಗಾ ಒಡ್ಕೊಂಡು ನಾವು ರೇಷನ್ ಒಳಗ ಸ್ವಲ್ಪ ಜಾಸ್ತಿನ ಉಪ್ಪಿಟ್ಟಿನ ರವ ತಂದಿರ್ತೀವ್ರಿ ಅವ್ನ್ ಹಿಂಗ ಒಲಿ ಮೇಲೆ ಸ್ವಲ್ಪ ಬೆಚ್ಚಗ ಮಾಡಿ ಮಾಡಿಟ್ಕೊಂಡ್ಬಿಟ್ಟು ಹಿಂಗ್ ಮಾಡೋದ್ರಿಂದ ಏನಾಗತ್ತಂದ್ರಿ ರವಾದಾಗಿ ಬಾಲುಳ ಆಗ್ಲಿ ಹುಳ ಆಗುದಾಗ್ಲಿ ಒಟ್ಟ ಆಗಂಗಿಲ್ಲ ನೋಡ್ರಿ ಆಮೇಲೆ ಇಲ್ಲಿ ಅವಲಕ್ಕಿ ಈಗ ಅವಲಕ್ಕಿ ಮಕ್ಕಳದು ಸಾಲಿ ಸೂಟಿ ಐತ್ರಿ ಮನ್ಯಾಗ ಇದ್ಕೊಂಡು ತಾಸಕೊಂಬೆ ಏನಾರ ತಿನ್ನಾ ಕೊಡು ಅಂತ ಹೇಳಿ ಗಂಟ್ ಬಿಳ್ತಿರ್ತಾರ ನಾವೇನಾರ ತಿನ್ನಾ ತಿನ್ನಾಕ್ ಕೊಡ್ಲಿಕ್ಕೆ ಅಂದ್ರ ಒಂದು ಅಂಗಡಿ ಹೋಗಿ ಕುರ್ಕುರೆ ತಿನ್ನು ಚಟಾ ಕಲಿತಾರೀ ಇಲ್ಲಿಕಂದ್ರ ನಮ್ಮ ಜಲ್ಮಾನ ಸಣ್ಣಗ ತಿಂದು ಬಿಡ್ತಾರ ಹಿಂಗಾಗಿ ನಾನ್ ಆದ್ ಕೋಳೆನ ಹಿಂಗ ಅವಲಕ್ಕಿ ಚೋಡಾ ಸ್ವಲ್ಪ ಏನಾರ ಉಂಡಿ ಮಾಡಿಟ್ಬಿಡ್ತೀನಿ ನೋಡ್ರಿ ಹಿಂಗ್ ಮಾಡೋದ್ರಿಂದ ಹೊರಗಿನ ತಿನ್ನೋದು ಕಡಿಮೆ ಮಾಡ್ತಾವ ಹುಡುಗರು ಮನ್ಯಾಗ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಕೊಡೋದ್ರಿಂದ ಆರೋಗ್ಯಕರವಾಗಿದ್ದು ಏನಾರ ತಿನ್ನಿಸ್ದಂಗೆ ಆಗುತ್ತೆ ನೋಡ್ರಿ ನೀವು ಹಿಂಗ ಏನಾರ ಮನ್ಯಾಗ ಸ್ವಲ್ಪ ಹುಡುಗುರ್ಗೆ ತಿನ್ನಾಕ ಮಾಡಿಟ್ಬಿಟ್ರ ಅನುಕೂಲ ಆಗುತ್ತೆ ನೋಡ್ರಿ ನನ್ನ ಮಕ್ಕಳಿಗೆ ನೆಗಡಿ ಕೆಮ್ಮು ಇರ್ಲಿ ಬಿಲ್ರಿ ಒಲಿ ಹಚ್ಚಿದಾಗ ಒಮ್ಮೆಮ್ಮೆ ಬೆಳ್ಳುಳ್ಳಿ ಸುಟ್ ಕೊಡಬೇಕು ನೋಡ್ರಿ ಸುಟ್ ಕೊಡ್ತೀನಿ ತಡೀವ ಇವ್ನ ಅವ್ಲಕ್ಕ ಒಂದು ಸ್ವಲ್ಪ ಕಲಿಸಿ ಅಂತಂದ್ರೆ ಅಂದ್ರ ಇರ್ಲಾರ ತಾನ ಇಲ್ಲೇ ಸುಟ್ಗಳ ನೋಡ್ರಿ ನಿಮ್ ಮಕ್ಳು ಹಿಂಗ ಪುರ್ಸತ್ ಅದಾವನ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮುಂದಿನ ವಿಡಿಯೋದಾಗ ಮತ್ತ ಸಿಕ್ತೀನಂತ್ರಿ